स्टूडेंट्स बिजनेस स्टैटिस्टिक्स अथवा स्टैटिस्टिक्स फॉर मैनेजर्स अथवा QABD अथवा BDA इतर डिफरेंट डिफरेंट सब्जेक्ट्स स्टैटिस्टिक्स विच इज वन एंड सेम एज स्टैटिस्टिक्स सब्जेक्ट ಅಲ್ಲಿ ನಮಗೆ ಒಂದು ಕ್ವೆಶ್ಚನ್ ಇದೆ ಈ ಕ್ವೆಶ್ಚನ್ ಏನು ಯಾವ ಕ್ವೆಶ್ಚನ್ ಇದು ಕ್ವೆಶ್ಚನ್ ಏನ್ ಕೇಳಿದರೆ ಏನು ಅರ್ಥನೇ ಆಗೋದಿಲ್ಲ ಫಸ್ಟ್ ಕ್ವೆಶ್ಚನ್ ನೋಡೋಣ ಏನಿದೆ ಅಂತ ಹೇಳಿ ಫ್ರಮ್ ದ ಫಾಲೋಯಿಂಗ್ ಪ್ರೈಸಸ್ ಆಫ್ ಶೇರ್ಸ್ ಫೈಂಡ್ ಔಟ್ ವಿಚ್ ಪ್ರೈಸ್ ಶೇರ್ ಇಸ್ ಮೋರ್ ಸ್ಟೇಬಲ್ ಇನ್ ವ್ಯಾಲ್ಯೂ ನೋಡಿ ಯಾವುದೇ ಕ್ವೆಶ್ಚನ್ ಅಲ್ಲಿ ಮೋರ್ ಸ್ಟೇಬಲ್ ಮೋರ್ ಕನ್ಸಿಸ್ಟೆಂಟ್ ಬೆಟ್ ಮೋರ್ ಬೆಟರ್ ಮೋರ್ ರಿಲಯಬಲ್ ಈ ತರದ ಏನಾದ್ರೂ ಇದ್ರೆ ಆ ಪ್ರಾಬ್ಲಮ್ ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಸಂಬಂಧಪಟ್ಟಿರೋದು ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜೊತೆನಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಕೋ ಎಫಿಷಿಯಂಟ್ ಆಫ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ನಮಗೆ ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಎಕ್ಸ್ ಕಂಪನಿ ಶೇರ್ಸ್ ಪ್ರೈಸಸ್ ನ ಕೊಟ್ಟಿದ್ದಾರೆ ವೈ ಕಂಪನಿ ಪ್ರೈಸ್ ಆಫ್ ಶೇರ್ಸ್ ಕೊಟ್ಟಿದ್ದಾರೆ ಫಸ್ಟ್ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ ಎಕ್ಸ್ ಮತ್ತೆ ವೈ ಅನ್ನ ಟೋಟಲ್ ಮಾಡ್ಕೊಳ್ಳೋಣ ಸಮೇಷನ್ ಎಕ್ಸ್ ಸಮೇಷನ್ ವೈ ಎಸ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ ಸಮೇಷನ್ ಎಕ್ಸ್ ಟೋಟಲ್ ಎಸ್ ಇದೆ 510 ಇದೆ ಸಮೇಷನ್ ವೈ ಟೋಟಲ್ ಎಸ್ ಇದೆ 1050 ಇದೆ ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಮೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಓಕೆನಾ ಸಮೇಷನ್ ಎಕ್ಸ್ ಎಸ್ ಇದೆಯಪ್ಪ ಅಂದ್ರೆ 510 ಇದೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ 10 ಇದೆ ಅಲ್ಲಿಗೆ ಮೀನ್ ಎಸ್ ಬರ್ತಾ ಇದೆ 51 ಬರ್ತಾ ಇದೆ ಹಾಗೇನೆ ವೈ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಮಾಡಿದ್ರೆ 1050 ಡಿವೈಡೆಡ್ ಬೈ 10 105 ವೈ ಮೀನ್ ಬರ್ತಾ ಇದೆ ಕರೆಕ್ಟಾ ಈಗ ನಾವೇನ್ ಮಾಡಿದ್ರೆ ವಿತ್ ದ ಹೆಲ್ಪ್ ಆಫ್ ಮೀನ್ ಎಕ್ಸ್ ಅಂಡ್ ವೈ ಮೀನ್ ನಾವೇನ್ ಮಾಡೋಣ ಡಿವಿಯೇಷನ್ ತಗೋಣ ಡಿವಿಯೇಷನ್ ಅಂದ್ರೆ ಫಸ್ಟ್ ನಾವು ಸ್ಮಾಲ್ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಡಿವಿಯೇಟ್ ಮಾಡಬೇಕು ಎಕ್ಸ್ ಮೈನಸ್ ಎಕ್ಸ್ ಮೀನ್ ಅಂತ ಹೇಳಿ ಎಕ್ಸ್ ಮೀನ್ ಎಷ್ಟ್ ಬಂದಿದೆ ಅಂದ್ರೆ 51 ಬಂದಿದೆ ಕರೆಕ್ಟಾ ಅಂದ್ರೆ ಎಕ್ಸ್ ಅನ್ನ ಎಕ್ಸ್ ಮೀನ್ ಅಲ್ಲಿ ಮೈನಸ್ ಮಾಡಬೇಕು 35 ಮೈನಸ್ 51 ಅಂದ್ರೆ ಮೈನಸ್ 6 16 ಮೈನಸ್ 16 ಇದೆಷ್ಟು ಬರುತ್ತೆ ಪ್ಲಸ್ 3 ಪ್ಲಸ್ 3 ಪ್ಲಸ್ 1 ಇದು ಪ್ಲಸ್ 1 ಇದು ಪ್ಲಸ್ 2 ಇದು ಪ್ಲಸ್ 5 ಪ್ಲಸ್ 3 ಪ್ಲಸ್ 2 ಪ್ಲಸ್ 2 ಅಲ್ಲ ಪ್ಲಸ್ 1 ಅಲ್ವಾ ಪ್ಲಸ್ 7 ಸರ್ ಮೇಲೆ ಇದು ಮೇಲ್ಗಡೆ ಪ್ಲಸ್ 7 ಇದು ಮೈನಸ್ 1 ಇದು 0 ಇದು ಮೈನಸ್ 2 ಹಾಗೆ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡ್ಬರೋಣ 16 ಇಂಟು 16 ಇಸ್ 256 ಸಾರಿ 256 ಇದು 3 3s ಆರ್ 9 1 4 25 49 1 1 0 ಅಂಡ್ 4 ಕ್ಲಿಯರ್ ಈಗ ಎಕ್ಸ್ ಮತ್ತೆ ಎಕ್ಸ್ ಸ್ಕ್ವೇರ್ ಬಂತು ಹಾಗೆ ಸ್ಮಾಲ್ ವೈ ತಗೋಣ ಅಂದ್ರೆ ವೈ ಮೈನಸ್ ವೈ ವೈ ಮೀನ್ ಎಷ್ಟ್ ಬಂದಿದ್ಯಪ್ಪ ನಮ್ಗೆ ಅಂದ್ರೆ 105 ಬಂದಿದೆ ಕರೆಕ್ಟಾ ಈಗ 108 ಮೈನಸ್ 105 ಅಂದ್ರೆ ಪ್ಲಸ್ 3 ಪ್ಲಸ್ 2 0 0 ಪ್ಲಸ್ 1 ಪ್ಲಸ್ 2 ಮೈನಸ್ 1 ಮೈನಸ್ 2 ಇದು ಮೈನಸ್ 1 ಇದು ಮೈನಸ್ 4 ಕರೆಕ್ಟಾ ಹಾಗೆ ವೈ ಸ್ಕ್ವೇರ್ ತಗೋಣ 9 4 0 0 1 4 1 4 1 16 ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಎಲ್ಲ ಕಡೆನೂ ಅಷ್ಟೇ ಯಾವಾಗ್ಲೂ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಬರೋದಕ್ಕೆ ಚಾನ್ಸ್ ಇಲ್ಲ ಓಕೆನಾ ಈಗ ನಾವೇನ್ ಮಾಡೋಣ ಎಕ್ಸ್ ಸ್ಕ್ವೇರ್ ನ ವೈ ಸ್ಕ್ವೇರ್ ನ ಟೋಟಲ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಟೋಟಲ್ ಎಷ್ಟು ಬರುತ್ತಪ್ಪ 350 ಬರುತ್ತೆ ಇದೆಷ್ಟಪ್ಪ ಬರುತ್ತೆ 40 ಟೋಟಲ್ ಬರ್ತಾ ಇದೆ ಇದನ್ನ ಸಮೇಷನ್ ಎಕ್ಸ್ ಸ್ಕ್ವೇರ್ ಸಮೇಷನ್ ವೈ ಸ್ಕ್ವೇರ್ ಅಂತ ಹೇಳ್ತಾರೆ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ನಾವು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಅಂತ ಮಾಡ್ತೀವಿ ಸಮೇಷನ್ ಎಕ್ಸ್ ಸ್ಕ್ವೇರ್ ಎಷ್ಟು ಬಂದಿದೆ 350 ಬಂದಿದೆ ಡಿವೈಡೆಡ್ ಬೈ 10 ಮಾಡಿದ್ರೆ ಈಗ 35 ರೂಟ್ 35 ಗೆ ಎಷ್ಟು ಬರುತ್ತೆ 5.91 ಬರ್ತಾ ಇದೆ ಅಲ್ಲಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಬಂತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಮೇಷನ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ 40 ಡಿವೈಡೆಡ್ ಬೈ 10 ಹೋಲ್ ರೂಟ್ ಇಸ್ ಈಕ್ವಲ್ಸ್ ಟು ರೂಟ್ 4 ರೂಟ್ 4 ಗೆ ಆನ್ಸರ್ ಎಷ್ಟು 2 ಬರ್ತಾ ಇದೆ ಅಲ್ಲಿಗೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಬಂತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಬಂತು
ನೆಕ್ಸ್ಟ್ ಈಗ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಆಫ್ x ವ್ಯಾಲ್ಯೂ ಮಾಡ ಕೋಎಫಿಷಿಯಂಟ್ ಆಫ್ x ವೇರಿಯನ್ಸ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಓಕೆನಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡ್ಕೋಣ ಪರವಾಗಿಲ್ಲ ಓಕೆನಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ x ಜಸ್ಟ್ ಬಂದಿದೆಯಪ್ಪ 5.91 ಬಂದಿದೆ ಕರೆಕ್ಟಾ ಮೀನ್ ಎಸ್ ಇದೆಯಪ್ಪ 51 ಇದೆ ಅಲ್ಲಿಗೆ ಎಷ್ಟು ಬರ್ತಾ ಇದೆ ಇಂಟು 100 ಮಾಡಿದ್ರೆ ಎಷ್ಟು ಬರ್ತಾ ಇದೆ 11.58 ಬರ್ತಾ ಇದೆ ಹಾಗೆ ಕೋ ಎಫಿಷಿಯಂಟ್ ಆಫ್ ವೈ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ವೈ ಮೀನ್ ಇಂಟು 100 ಕರೆಕ್ಟಾ ಸೊ ಇದೆಷ್ಟು ಬಂದಿದೆ 2 ಬಂದಿದೆ ಇದು 105 ಇಂಟು 100 ಎಷ್ಟು ಬರ್ತಾ ಇದೆಯಪ್ಪ 1.90 ಹಾಗಾದ್ರೆ ನೋಡಿ ಕೋ ಎಫಿಷಿಯಂಟ್ ಆಫ್ ವೇರಿಯನ್ಸ್ ಅಲ್ಲಿ ಯಾವ ಕಡಿಮೆ ಇರೋದು ಎಕ್ಸ್ ಕಡಿಮೆ ಇದೆಯಾ ವೈ ಕಡಿಮೆ ಇದೆಯಾ ವೈ ಕಡಿಮೆ ಇದೆ ದೇರ್ ಫೋರ್ ಓಕೆನಾ ವೈ ಕಂಪನಿ ಓಕೆನಾ ಶೇರ್ ವ್ಯಾಲ್ಯೂ ಈಸ್ ಮೋರ್ ಸ್ಟೇಬಲ್ ಅಂದ್ರೆ ಯಾವ್ದು ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಕಡಿಮೆ ಬರುತ್ತೆ ಅದೇ ಮೋರ್ ಸ್ಟೇಬಲ್ ಆಗಿರುತ್ತೆ ಅಂತ ಅರ್ಥ ಯಾವ್ದು ಕಡಿಮೆ ಇದೆ ವೈ ಕಡಿಮೆ ಇದೆ ಅದಕ್ಕೋಸ್ಕರ ವೈ ಶೇರ್ ಪ್ರೈಸ್ ಇಸ್ ಮೋರ್ ಸ್ಟೇಬಲ್ ಅಂತ ಬರುತ್ತೆ ನಿಮ್ಗೆ ಮಾರ್ಕ್ಸ್ ಬರುತ್ತೆ ಅಂತ ಆಯ್ತಾ ಬರ್ಬೋದು